ಕರ್ನಾಟಕ ಟಿವಿಗೆ ಸ್ವಾಗತ. ನೀವು ನಾರ್ಮಲ್ ಚಿತ್ರಾನ್ನನ ಸುಮಾರು ಸಲ ತಿಂದಿರ್ತೀರಾ, ಆದರೆ ಕೇರಳ ಸ್ಟೈಲ್ ತೆಂಗಿನಕಾಯಿ ಚಿತ್ರಾನ್ನನ ಕೆಲವರು ತಿಂದಿರ್ತಾರೆ. ಹಾಗಾಗಿ ಇಂದು ನಾವು ಕೇರಳ ಸ್ಟೈಲ್ ಚಿತ್ರಾನ್ನ ರೆಸಿಪಿಯನ್ನು ತಿಳಿಸಲಿದ್ದೇವೆ. ಹಾಗಾದರೆ ತೆಂಗಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು, ಇದನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ದೊಡ್ಡ ಕಪ್ ತೆಂಗಿನ ತುರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು, 2 ಒಣಮೆಣಸು, ಚಿಕ್ಕ ತುಂಡು ಹುಣಸೆ ಹಣ್ಣು, ಅರ್ಧ ಕಪ್ ಶೇಂಗಾ ಕಾಳು, 4 ಸ್ಪೂನ್ ಎಣ್ಣೆ, ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 2 ಬೌಲ್ ಅನ್ನ, ಅರ್ಧ ಸ್ಪೂನ್ ಅರಿಶಿನ, ಚಿಕ್ಕ ತುಂಡು ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ತೆಂಗಿನಕಾಯಿ ಚಿತ್ರಾನ್ನ ಮಾಡಲು ಬೇಕಾಗುವ ಸಾಮಗ್ರಿ. ಚಿತ್ರಾನ್ನ ಮಾಡುವ ಮೊದಲು ತೆಂಗಿನಕಾಯಿ ಮಸಾಲೆ ಮಾಡಿಕೊಳ್ಳಬೇಕು. ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಕೊತ್ತಂಬರಿ ಕಾಳು, ಕೊಂಚ ಕರಿಬೇವು, ಉಪ್ಪು ಹಾಕಿ ಮಸಾಲೆ ತಯಾರಿಸಿಟ್ಟುಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕೊಂಚ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ಬಳಿಕ ಅದಕ್ಕೆ ಸಾಸಿವೆ ಹಾಕಿ ಚಟಪಟ ಸದ್ದು ಬಂದ ಬಳಿಕ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಶೇಂಗಾ ಕಾಳು, ಅರಿಶಿನ ಹಾಕಿ ಹುರಿದುಕೊಳ್ಳಿ. ಇದಾದ ಬಳಿಕ ರೆಡಿ ಮಾಡಿಟ್ಟುಕೊಂಡ ಕೊಬ್ಬರಿ ಮಸಾಲೆ ಹಾಕಿ ಹಸಿ ಪರಿಮಳ ಹೋಗುವ ತನಕ ಹುರಿಯಿರಿ. ಈಗ ಈ ಮಿಶ್ರಣಕ್ಕೆ ಅನ್ನ ಸೇರಿಸಿ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಕೇರಳ ಸ್ಟೈಲ್ ತೆಂಗಿನಕಾಯಿ ಚಿತ್ರಾನ್ನ ರೆಡಿ. ಇದಕ್ಕೆ ನೀವು ಒಣಮೆಣಸಿನ ಬದಲು ಹಸಿಮೆಣಸಿನಕಾಯಿ ಅಥವಾ ಖಾರದ ಪುಡಿ ಬಳಸಬಹುದು. ಬೆಲ್ಲದ ಬದಲು ಸಕ್ಕರೆ ಬಳಸಬಹುದು. ಕೊನೆಗೆ ಬೇಕಾದಲ್ಲಿ ನಿಂಬೆಹಣ್ಣು ಹಿಂಡಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.